ಹಲೋ ಫ್ರೆಂಡ್ಸ್, ನಮಸ್ತೆ. ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಲೆನಾಡಿನ ಕಡೆ ತಿಂಡಿಗೆ ರೆಗ್ಯುಲರ್ ಆಗಿ ಮಾಡುವಂಥ ಅಕ್ಕಿ ತರಿ ಉಂಡೆ ಕಡುಬು ರೆಸಿಪಿನ ಶೇರ್ ಮಾಡೋಣ ಅಂತಿದ್ದೀನಿ. ಕಡುಬಿನ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ತೊಗರಿಬೇಳೆ ಚಟ್ನಿ, ಸೂಪರ್ ಕಾಂಬಿನೇಷನ್ನು. ಈಗ ಶುರು ಮಾಡೋಣ. ಈಗ ಮೊದಲಿಗೆ ಅಕ್ಕಿ ತರಿ, ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಹುರಿಯೋದು ಅಂದರೆ ಸ್ವಲ್ಪ ಬಿಸಿ ಮಾಡೋದಷ್ಟೇ, ತುಂಬ ಹುರಿಯೋದೇನು ಬೇಕಿಲ್ಲ. ಅಕ್ಕಿ ತರಿ ಅಂಗಡಿನಲ್ಲೂ ಸಿಗುತ್ತೆ, ಆಮೇಲೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಅಕ್ಕಿ ತೊಳೆದ್ಬಿಟ್ಟು ನೆರಳಿನಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಜರಡಿ ಆಡಿಸ್ಬಿಟ್ರೆ ನುಣ್ಣಗಿರೋ ಪುಡಿ ಪೋಷನ್ ಎಲ್ಲ ಹೋಗುತ್ತೆ, ಒಳ್ಳೆ ಅಕ್ಕಿ ತರಿ ರೆಡಿಯಾಗುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲೂ ಮಾಡ್ಕೊಳ್ಬೋದು. ಈಗ ಇದಾಗಿದೆ ಅಂದರೆ ಇದು ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ, ಸಾಕು ಇಷ್ಟು ಹುರಿದ್ರೆ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದೇ ಬಾಣಲಿನಲ್ಲಿ ಒಂದು ಒಗ್ಗರಣೆಗೆ ಇಟ್ಕೊಳ್ಳೋಣ. ಸಾಸಿವೆ, ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಒಂದೆರಡು ಎಸಳು ಕರಿಬೇವಿನ ಸೊಪ್ಪನ್ನ ಚೂರು ಚೂರು ಮಾಡಿ ಹಾಕ್ತಾಯಿದ್ದೀನಿ, ಜೀರಿಗೆ ಒಂದು ಅರ್ಧ ಟೀಸ್ಪೂನಷ್ಟು, ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಬಟ್ಲಲ್ಲಿ ಒಂದು ರವೆ ಹಾಕಿದ್ದೆ ಅಲ್ವಾ, ಎರಡು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಒಗ್ಗರಣೆನಲ್ಲೇ ನೀರು ಹಾಕ್ಬಿಡ್ಬೇಕು, ಎರಡು ಬಟ್ಲು ನೀರು. ಸ್ಟವ್ ಆಫ್ ಮಾಡಿ ನೀರು ಹಾಕಿದೆ ನಾನು, ಯಾಕೆಂದರೆ ಸಿಡಿಯೋ ಚಾನ್ಸ್ ಇರುತ್ತೆ ಅಂತ. ಸೊ ಸ್ಟವ್ ಈಗ ಮತ್ತೆ ಆನ್ ಮಾಡಿದೆ. ಅರ್ಧ ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಕುದಿಬೇಕಿವಾಗ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಹುರಿದಿಟ್ಕೊಂಡಿರೋ ಅಕ್ಕಿ ತರಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಡಬೇಕೀಗ, ಇಲ್ಲದ್ರೆ ಸಿಡಿಯುತ್ತೆ ಸುತ್ತ. ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಮುಚ್ಚಿಡೋಣ. ಸಿಮ್ಮಲ್ಲಿದೆ ಫ್ಲೇಮು. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗೋದಕ್ಕೆ ಒಂದು ಪಕ್ಕಕ್ಕೆ ಎತ್ತಿಡೋಣ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಿದು. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಐದು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹುರ್ಕೊಳ್ಬೇಕೆಲ್ಲ ನಾನು. ಕರಿಬೇವಿನ ಸೊಪ್ಪು ಸ್ವಲ್ಪ, ಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಐದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಇರುತ್ತೆ, ಚಟ್ನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ತೊಗರಿಬೇಳೆನ ನಾನು ಈಗಾಗಲೇ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಕ್ರಿಸ್ಪಾಗಿ ನುಣ್ಣಗಾಗುತ್ತೆ. ಇದಾಯಿತು. ಈಗ ಈ ಬಟ್ಲಲ್ಲಿ ಒಂದು ಕಾಲು ಬಟ್ಲು, ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಹದವಾಗಿ ಹುರಿಬೇಕು, ಅದರಲ್ಲೇ ಇರೋದು ಟೇಸ್ಟೆಲ್ಲ. ತೆಂಗಿನ ತುರಿ ಅದು ಅಷ್ಟೇ, ತೊಗರಿಬೇಳೆ ಎಷ್ಟು ಹಾಕ್ಕೊಂಡಿದ್ನೋ ಅಷ್ಟೇ, ಒಂಚೂರು ಜಾಸ್ತಿ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಮತ್ತು ಈಗ ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ, ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು.
ಈಗ ಇದು ಸುಮಾರು ತಣ್ಣದಾಗಿದೆ. ಈಗ ಇದನ್ನು ಉಂಡೆ ಮಾಡಬೇಕು. ತಣ್ಣೀರಲ್ಲಿ ಕೈ ಎದ್ದುಕೊಂಡು ಉಂಡೆ ಮಾಡಬೇಕು. ಇನ್ನೂ ಚೂರು ಪಾರು ಬಿಸಿ ಇರುತ್ತಲ್ಲ, ಹಾಗಾಗಿ ನೀರಲ್ಲಿ ಎದ್ದುಕೊಂಡು ಮಾಡಿದ್ರೆ ಬಿಸಿ ಕೈಗೆ ತಟ್ಟಲ್ಲ. ಇದು ಎಣ್ಣೆ ಕಡಿಮೆ ಬಳಸಿ ಮಾಡೋ ತಿಂಡಿ, ಆದ್ದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ವೆಜಿಟೇರಿಯನ್ಸು ನಾವು ವೆರೈಟಿ ಚಟ್ನಿಗಳ ಜೊತೆ ಇದನ್ನು ಮಾಡಿಕೊಂಡು ಸವಿಬೋದು. ಮತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಗ್ರೇವಿಗಳ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಉಂಡೆ ಮಾಡಿಕೊಂಡು ಈಗ ಒಂದು 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು, ಇಡ್ಲಿ ಥರ ಬೇಯಿಸಿದ್ರೆ ಸಾಕು. ತುಂಬ ಫಾಸ್ಟಾಗೂ ರೆಡಿ ಮಾಡ್ಬೋದು ಈ ತಿಂಡಿನ. ನಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಸ್ವಲ್ಪ ಈ ಕಡುಬು ಮತ್ತು ಚಟ್ನಿ ಮಾಡಿಕೊಡ್ತಾರೆ. ಎಣ್ಣೆ ಜಾಸ್ತಿ ಬಳಸದೆ ಇರೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ. ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ, ಹಬೆಯಲ್ಲಿ ಬೇಯಿಸಿರೋದ್ರಿಂದ ಜೀರ್ಣ ಆಗೋದು ಸುಲಭ. ಈಗ ಒಂದು 10 ಮಿನಿಟ್ಸ್ ಸ್ಟೀಮ್ ಬಂದರೆ ಸಾಕು. ಈಗ ಕಡುಬೂ ರೆಡಿಯಾಗಿದೆ. ಹೆಲ್ತಿಯಾದ ಬಿಸಿ ಬಿಸಿಯಾದ ಮಲೆನಾಡಿನ ಸ್ಪೆಷಲ್ ಅಕ್ಕಿ ತರಿ ಉಂಡೆ ಕಡುಬು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥದ್ದು ಇದು, ಅಷ್ಟೇ ಹೆಲ್ತಿ ಕೂಡ, ತುಂಬ ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ. ಇದನ್ನು ನಾನು ತೊಗರಿಬೇಳೆ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಕಾಂಬಿನೇಷನ್ ಈ ಎರಡೂ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.